ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ನೋಡ್ತಾ ಇದ್ರೆ ಸೊ ಕೊಂಬನ್ ಬಸ್ ಮೋಡ್ ತಗೊಂಬಂದಿನಿ ಸೊ ಈ ಒಂದು ಕೊಂಬನ್ ಬಸ್ ಮೋಡು ಸೊ ಯಾವ ರೀತಿ ನಮ್ಮ ಬಸ್ ಸಿಮ್ಯುಲೇಟರ್ ಅನ್ನೋ ಶಿ ಗೇಮಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಸೊ ಯಾವ ರೀತಿ ಹಾಕೊಂಬಿಟ್ಟು ಪ್ಲೇ ಮಾಡೋದಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ ವಿಡಿಯೋ ಶುರು ಮಾಡೋಣ ನಾನು ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸೊ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತರ್ಡ್ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡ್ತು ಗಂಟೆ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಹಾಕುವಂತ ಹೊಸ ಹೊಸ ವಿಡಿಯೋಸ್ಗಳು ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗಾದ್ರೆ ಬನ್ನಿ ಗುರು ವಿಡಿಯೋನ ಶುರು ಮಾಡೋಣ ಓಕೆ ಗುರು ನೋಡ್ತಾ ಇರಲ್ಲ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಸೊ ಕೊಂಬನ್ ಬಸ್ ಮೋಡ್ ವಿಡಿಯೋ ಮಾಡ್ತಾ ಇದ್ದೀನಿ ಗುರು ನೋಡ್ತಾ ಇರಲ್ಲ ಸೊ ರೀಸೆಂಟ್ ಆಗಿ ಯಾವುದು ಕೂಡ ಹೊಸ ಕೊಂಬನ್ ಬಸ್ ರಿಲೀಸ್ ಆಗಿಲ್ಲ ಸೋ ಇದು ಹಳೆ ಕೊಂಬನ್ ಬಸ್ ಮೋಡೆ ಆದ್ರೆ ಇದು ವಿಡಿಯೋ ಮಾಡಿರಲಿಲ್ಲ ಸೋ ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಗುರು ಈ ಒಂದು ಕೊಂಬನ್ ಬಸ್ ಮೋಡ್ ಅಂತ್ರೆ ಹೆವಿ ಸೈಕ್ ಆಗಿದೆ ಗುರು ಯಾರು ಕೂಡ ಮಿಸ್ ಮಾಡ್ಕಣಕ್ಕೆ ಹೋಗಬೇಡ್ರಿ ಕಾಣಿಸ್ತಾ ಇದ್ಲ ಫುಲ್ ಮಾಡಿಫೈಡ್ ಆಗಿರುವಂತ ಒಂದು ಕೊಂಬನ್ ಬಸ್ ಮೋಡ್ ಅಂತೆ ಓಕೆ ಗುರು ಬನ್ನಿ ಇವಾಗ ಫ್ರಂಟ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಓಕೆ ಗುರು ಫ್ರಂಟ್ ಲುಕ್ ನೋಡ್ತಾ ಇರಲ್ಲ ಸೋ ಕೊಂಬನ್ ಅಂತ ಇರುವಂತದ್ದು ಇದೇನು ಗುರು ಬಲೂನ್ಸ್ ಎಲ್ಲ ಕಟ್ಟಿದ್ರೆ ಅಂತ ಕೇಳಬಹುದು ಸೋ ಅದು ಆಕ್ಚುಲಿ ರಿಮೂವ್ ಆಗುತ್ತೆ ಯಾಕಂದ್ರೆ ಆನಿಮೇಷನ್ ಕೀಗೆ ಪ್ರೆಸ್ ಮಾಡಿದ್ರೆ ಅದು ಹೋಗುತ್ತೆ ಅದೇನು ಡೋಂಟ್ ವರಿ ಪ್ರಾಬ್ಲಮ್ ಇಲ್ಲ ನಮಗೆ ಫ್ರಂಟ್ ಲುಕ್ ನೋಡೋಕ್ಕೆ ಇರುತ್ತೆ ಸಿಗುತ್ತೆ ರಿಬ್ಬನ್ನು ಮತ್ತು ಕೊಂಬನ್ ನೋಡ್ತಾ ಬಲೂನ್ಸ್ ನಮಗೆ ರೆಡ್ಡು ಮತ್ತು ವೈಟ್ ಬಲೂನ್ಸು ಮತ್ತು ಗೊಂಡೆಗಳು ಹೆವಿ ಅಂದರೆ ಹೆವಿ ಫುಲ್ ಜಾತ್ರೆ ಮಾಡಿ ಒಂದು ಕೊಂಬನ್ ಬಸ್ ರೆಡಿ ಮಾಡಿದರೆ ಅಲ್ಲಿ ಮೇಲೆ ನೋಡ್ತಾ ಇರಲ್ಲ ಸೊ ಲೈಟಿಂಗ್ಸ್ ಎಲ್ಲ ಕೂಡ ಹಾಕಿರುವಂಥದ್ದು ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಇರುವಂಥದ್ದು ನಮಗೆ ಫ್ರಂಟ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಅಂತ ಹೇಳ್ಬೋದು ಯಾಕನ ಓಕೆ ಗುರು ಬನ್ನಿ ಇವಾಗ ಸೈಡ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಸೈಡೇನ ಅಷ್ಟೊಂದು ಜಾತ್ರೆ ಎಲ್ಲ ಸೈಡ್ ಎಲ್ಲ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು ಓಕೆ ಗುರು ಸೈಡ್ ಲುಕ್ ನೋಡ್ತಾ ಇರಲ್ಲ ಸೊ ನಮಗೆ ಸೈಡ್ ಲುಕ್ ಈ ರೀತಿ ಇರುವಂಥದ್ದು ವೀಲ್ ಕಪ್ಪು ಎಲ್ಲ ಕೂಡ ಕ್ರೇಜ್ ಅಂದ್ಕೊಳ್ರಿ ಮಾತ್ರ ಗುರು ಸಸ್ಪೆನ್ಷನ್ ಮಾತ್ರ ಬೆಂಕಿ ಸಸ್ಪೆನ್ಷನ್ ಇದೆ ಸೊ ರಿಯಲ್ ಬಸ್ ಓಡಿಸ್ತಾ ಇದೀವನೋ ಸೊ ಆ ಥರ ಫೀಲ್ ಬರುತ್ತೆ ಸಸ್ಪೆನ್ಷನ್ ಅಷ್ಟು ಕದರ್ ಆಗಿದೆ ಮತ್ತು ವೀಲ್ ಟೈರು ಕೂಡ ಅಷ್ಟೇ ಗುರು ಬೆಂಕಿ ವೀಲ್ ಟೈರ್ ಎಲ್ಲ ಆ್ಯಡ್ ಮಾಡಿರುವಂಥದ್ದು ಸೊ ನಮಗೆ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಹೆವಿ ಆ್ಯಡ್ ಮಾಡಿದ್ರೆ ಕಾಣಿಸ್ತಾ ಇರ್ತದೆ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿರ್ಬೋದು ಸೊ ಹೆವಿ ಅಂದರೆ ಹೆವಿ ಲೈಟಿಂಗ್ಸ್ ಆ್ಯಡ್ ಮಾಡಿದರೆ ಸೊ ನಮಗೆ ಸೈಡ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಓಕೆ ಗುರು ಬನ್ನಿ ಇವಾಗ ಬ್ಯಾಕ್ ಸೈಡ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಓಕೆ ಗುರು ಬ್ಯಾಕ್ ಸೈಡ್ ಲುಕ್ ನೋಡ್ತಾ ಇರಲ್ಲ ಬ್ಯಾಕ್ ಸೈಡ್ ಕೂಡ ಸಿಂಪಲ್ ಆಗಿದೆ ಅಷ್ಟೊಂದು ಜಾತ್ರೆ ಎಲ್ಲ ಸೊ ಮೇಲೆ ಗ್ಲಾಸ್ ಹತ್ರ ನೋಡ್ತಾ ಇರಲ್ಲ ಕೊಂಬನ್ ಅಂತ ಆ್ಯಡ್ ಮಾಡಿರುವಂಥದ್ದು ಮತ್ತು ಮೇಲೆ ನಮಗೆ ಹೆಚ್ಚಿನ ನಿಚ್ಚಣಿಕೆ ಎಲ್ಲ ಕೊಟ್ಟಿರುವಂಥದ್ದು ಮತ್ತು ಲೈಟಿಂಗ್ಸು ಮತ್ತು ನೋಡ್ತಾ ಪಾರ್ಕಿಂಗ್ ಲೈಟಿಂಗ್ಸು ಮತ್ತು ರಿವರ್ಸ್ ಲೈಟಿಂಗ್ಸು ಎಲ್ಲ ಕೂಡ ಲೈಟಿಂಗ್ಸ್ ಎಲ್ಲ ಆ್ಯಡ್ ಮಾಡಿರುವಂಥದ್ದು ಕಾಣಿಸ್ತಾ ಇಲ್ಲ ನಮಗೆ ಬ್ಯಾಕ್ ಸೈಡ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಮತ್ತು ಈ ಸೈಡ್ ಲುಕ್ ನೋಡೋದಾದರೆ ಸೇಮ್ ಆ ಸೈಡ್ ಲುಕ್ ಏನು ಸಿಗುತ್ತೋ ಈ ಸೈಡ್ ಕೂಡ ಅದೇ ಲುಕ್ ಸಿಗುವಂಥದ್ದು ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ ಓಕೆ ಗುರು ಇವಾಗ ಮೇನಾಗಿ ಬರೋದೇ ಕ್ಯಾಬಿನ್ ಅಲ್ಲಿ ನೋಡೋರು ಬನ್ನಿ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಕ್ಯಾಬಿನ್ ಅಲ್ಲಿ ಮಾತ್ರ ಫುಲ್ ಜಾತ್ರೆ ಗುರು ಕಾಣಿಸ್ತಾ ಇರಲ್ಲ ನೋಡ್ತಿರ್ಬೋದು ಕ್ಯಾಬಿನ್ ಅಲ್ಲಿ ಮಾತ್ರ ಬೆಂಕಿ ಅನ್ಕೊಳ್ರಿ ಮಾತ್ರ ನೋಡ್ತಾ ಇರಲ್ಲ ಸೊ ಅಶೋಕ್ ಲೇಲ್ಯಾಂಡ್ದು ಕೊಂಬನ್ ಬಸ್ ಇರುತ್ತೆ ಇದರಲ್ಲಿ ಮೂರು ಫೀಚರ್ಸ್ ಎಲ್ಲ ಕೊಟ್ಟಿರುವಂಥದ್ದು ಸೊ ಮೂರು ಫೀಚರ್ಸ್ ಯಾವುದ್ಯಾವುದಪ್ಪ ಅಂತಂದರೆ ಸೊ ನಿಮಗೆ ಮೇಲೆ ಒಂದು ಎರಡು ಮೂರು ಅಂತ ಕಾಣಿಸ್ತಿಲ್ಲ ಸೊ ಅದನ್ನು ಅನ್ಮಿಷನ್ ಕೀ ಅಂತಾರೆ ಸೊ ನೀವು ಫಸ್ಟ್ನೇದು ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಲ್ಲ ನಮಗೆ ಮುಂದೆ ಪಿಕ್ಸೆಲ್ ಬೋರ್ಡ್ ಬರುತ್ತೆ ಯಾಕಂದ್ರೆ ಕಾಣಿಸ್ತಾ ಇರೋದಂಗೆ ಪಿಕ್ಸೆಲ್ ಬೋರ್ಡಲ್ಲಿ ಬರುತ್ತೆ ನಿಮಗೆ ಲೈಟಿಂಗ್ಸ್ ಎಲ್ಲ ಬರುವಂಥದ್ದು ಮತ್ತು ಸೈಡ್ ಅದರಲ್ಲಿ ಕರ್ಟನ್ಸ್ ಇದೆಯಲ್ಲ ಅವ್ರು ನೋಡ್ತಾ ಇರಲ್ಲ ಸೊ ಕರ್ಟನ್ಸು ಮತ್ತು ಕ್ಯಾನ್ಸಲ್ ಆಗುತ್ತೆ ಮತ್ತು ವಿಂಡೋಸ್ ಎಲ್ಲ ಓಪನ್ ಆಗುವಂಥದ್ದು ಸೊ ಮೇಲೆ ಕೂಡ ಓಪನ್ ಆಗುವಂಥದ್ದು ಲೈಟಿಂಗ್ಸ್ ನೋಡ್ತಿರಬೋದು ಹೆವಿ ಲೈಟಿಂಗ್ಸ್ ಎಲ್ಲ ಇರುವಂಥದ್ದು ಸೊ ನೀವು ಪಾರ್ಕಿಂಗ್ ಲೈಟು ಅದೆಲ್ಲ ಆನ್ ಮಾಡಿದ್ರೆ ಸೊ ನಿಮಗೆ ಹೆವಿ ಲೈಟಿಂಗ್ಸ್ ಎಲ್ಲ ಬರುತ್ತೆ ಮತ್ತು ನಿಮಗೆ ವೈಫರ್ ಆನ್ ಮಾಡಿದ್ರೆ ಫುಲ್ ಲೈಟಿಂಗ್ಸ್ ಎಲ್ಲ ಬರುವಂಥದ್ದು ಕಾಣಿಸ್ತಿಲ್ಲ ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ದೀನಿ ಮತ್ತು ವೈಫರು ಕೂಡ ಆನ್ ಮಾಡಿದ್ದೀನಿ ಸೊ ಅದಕ್ಕೆ ನೋಡ್ತಾ ಇರಲ್ಲ ಸೊ ಹೆವಿ ಲೈಟಿಂಗ್ಸ್ ಎಲ್ಲ ಬರ್ತದೆ ಕಾಣಿಸ್ತಾ ಇಲ್ಲ ನಮಗೆ ಒಂದನೇದು ಕ್ಲಿಕ್ ಮಾಡಿದ್ರೆ ಇಷ್ಟ ಇರುತ್ತೆ ಸೊ ನೀವು ಎರಡನೇದು ಕ್ಲಿಕ್ ಮಾಡಿದ್ರೆ ಏನಪ್ಪ ಎರಡನೇದು ಅಂತಂದರೆ ಸೊ ನೋಡ್ತಾ ಇರಲ್ಲ ಏನು ಗುರು ಎರಡನೇದು ನನಗೆ ಗೊತ್ತಿಲ್ಲ ಹೌದು ಗುರು ಇಲ್ಲಿ ಎಕ್ಸ್ಟ್ರಾ ಲೈಟಿಂಗ್ಸ್ ಇದೆಲ್ಲ ಕಾಣಿಸ್ತಾ ಇಲ್ಲ ಸೊ ನಮಗೆ ಇಲ್ಲಿ ಎಕ್ಸ್ಟ್ರಾ ನೋಡ್ತಾ ಇರೋದು ಒಂಥರ ಇಲ್ಲಿ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಬರ್ತವೆ ಗುರು ಮುಂದೆ ಎಲ್ಲ ಕಾಣಿಸ್ತಾ ಇಲ್ಲ ಸೊ ನಮಗೆ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಬರುವಂಥದ್ದು ಅಷ್ಟೇ ಗುರು ಎರಡನೇದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅದು ಬಿಟ್ಟರೆ ನೋಡೋಣ ಇರ್ರಿ ಗುರು ಇನ್ನೇದ್ರ ಇದೇನು ಎಕ್ಸ್ಟ್ರಾ ಓಕೆ ಗುರು ಅಷ್ಟೇ ಮುಂದೆ ನಮಗೆ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಬರುವಂಥದ್ದು ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾವು ಮೂರನೇದು ಕ್ಲಿಕ್ ಮಾಡಿದ್ರೆ ಮೇನ್ ನಿಮಗೆ ಮುಂದೆ ಎಲ್ಲ ಬೇಡಪ್ಪ ಅಂತಂದರೆ ಅದು ಬಲೂನ್ಸ್ ಎಲ್ಲ ಇತ್ತಲ್ಲ ಸೊ ಮುಂದೆ ಎಲ್ಲ ಬಲೂನ್ಸು ಮತ್ತು ರಿಬ್ಬನ್ಸ್ ಎಲ್ಲ ಕಟ್ಟಿದ್ರಲ್ಲ ಸೊ ಅದೆಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ ಕಾಣಿಸಲ್ಲಿ ನೋಡ್ತಾ ಇರೋದು ಎಲ್ಲ ಕೂಡ ಕ್ಯಾನ್ಸಲ್ ಆಗಿದೆ ಸೊ ಹಿಂಗೆ ಮಸ್ತಾಗಿದೆ ಅಂತ ಹೇಳ್ಬೋದು ಬಸ್ ಮಾತ್ರ ನೋಡ್ತಾ ಇರಲ್ಲ ಸಸ್ಪೆನ್ಷನ್ ನೋಡಿ ಗುರು ಸಸ್ಪೆನ್ಷನ್ ನೋಡಿ ಬಸ್ ಯಾವ ರೇಂಜಿಗಿದೆ ಗುರು ಬಿದ್ದೋಯ್ತು ಗುರು ಬಿದ್ದೋಯ್ತು ಬಸ್ ಬಿದ್ದೋಯ್ತು 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 ಬಿದ್ದಿಲ್ಲ ಗುರು ಇನ್ನೂ ಬಿದ್ದಿಲ್ಲ ನೋಡಿದ್ರಲ್ಲ
ಸಸ್ಪೆನ್ಷನ್ ಮಾತ್ರ ಬೆಂಕಿ ಸಸ್ಪೆನ್ಷನ್ ಇದೆ ಸೋ ನೀವು ಮಾಮೂಲಿ ಡೋರ್ ಓಪನ್ ಮಾಡಿದ್ರೆ ಈ ರೀತಿ ಡೋರ್ ಓಪನ್ ಆಗುವಂಥದ್ದು ಸೋ ನೋಡ್ತಾ ಇರಲ್ಲ ಒಳಗಡೆ ಪ್ಯಾಸೆಂಜರ್ಸ್ ಕೂತ್ಕೊಂತಾರೆ ಇಂಟೀರಿಯರ್ ಅಲ್ಲಿ ನೋಡ್ತಾರವದು ಇದೇನು ಗುರು ಯಾವುದೇ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಆ ಥರ ಅನಿಸುತ್ತೆ ಗುರು ಕಾಣಿಸ್ತಾ ಇದೆಲ್ಲ ಫುಲ್ ಹೆವಿ ಡೀಸೆಲ್ ಲೈಟ್ಸ್ ಎಲ್ಲ ಕೂಡ ಆ್ಯಡ್ ಮಾಡಿರುವಂಥದ್ದು ಬೆಂಕಿಯಾಗಿದೆ ಓಕೆ ಗುರು ಬನ್ನಿ ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಹೊಸಬ್ರು ಯಾರಾದರೂ ಗೇಮ್ ಡೌನ್ಲೋಡ್ ಮಾಡಿಲ್ಲ ಗೇಮ್ ಯಾವುದು ಗೊತ್ತಿಲ್ಲಪ್ಪ ಅಂತಂದರೆ ಇವಾಗೇನು ನಾನು ಗೇಮ್ ಫೋಟೋ ತೋರಿಸ್ತಾ ಇಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷನ್ ಅಂದ್ಬಿಟ್ಟು ಸೊ ಇದೇ ಗೇಮ್ ಹೊರತು ಈ ಒಂದು ಗೇಮಲ್ಲೇ ನಾವು ಈ ಒಂದು ಕೊಂಬನ್ ಬಸ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಒಂದು ಅಪ್ಲಿಕೇಶನ್ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ ಜಡ ಹತ್ರಪ್ ಅಪ್ಲಿಕೇಶನ್ ಅಂದ್ಬಿಟ್ಟು ಗೇಮು ಮತ್ತು ಜಡ ಹತ್ರಪ್ ಅಪ್ಲಿಕೇಶನ್ ನಿಮ್ಗೆ ಎರಡು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಎರಡು ಕೂಡ ಪ್ಲೇ ಸ್ಟೋರ್ ಸಿಗುತ್ತೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ ಬನ್ನಿ ಗುರು ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ಕೂಡ ನೋಡ್ತಾ ಇರ್ತೀವಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿರಿ ಬನ್ನಿ ಗುರು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಓಕೆ ಗುರು ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಂಬನ್ ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಗುರು ಒಂದು ಚಾನಲ್ ಓಪನ್ ಆಗುತ್ತೆ ಸೊ ನಾವು ಇಲ್ಲಿಂದ ಕೊಂಬನ್ ಬಸ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಕೊಂಬನ್ ಬಸ್ನ ಡೌನ್ಲೋಡ್ ಮಾಡ್ತೀವಲ್ಲ ಸೊ ಈ ಒಂದು ಲಿಂಕ್ಗೆ ಪಾಸ್ವರ್ಡ್ ಕೊಟ್ಟಿದ್ದಾರೆ ಆ ಒಂದು ಲಿಂಕ್ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಸೊ ಇವರೇ ವಿಡಿಯೋದಲ್ಲಿ ಬರುತ್ತೆ ಪಾಸ್ವರ್ಡ್ ಎಲ್ಲಿ ಬರುತ್ತಪ್ಪ ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂದರೆ 4:42 ಪಾಸ್ವರ್ಡ್ ಬರುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮುಂದೆ ಎಲ್ಲ ಹಾಕ್ಬೇಕು ಅಂತ ಹೇಳ್ತೀನಿ ಓಕೆನ ಇವಾಗ ನೀವು ಸಿಂಪಲಾಗಿ ಅವರ ವಿಡಿಯೋ ಕಾಣ್ತಿಲ್ಲ ಸೊ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡಿ ತಡ ಮೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟಿಂಗೆಲ್ಲ ಕಾಣಿಸ್ತದೆ ನೋಡ್ತಿರೋದು ಮೋಡ್ ಲಿಂಕ್ ಅಂತಿಲ್ಲ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಕೆನ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆನ ಲಿಂಕ್ ಓಪನ್ ಆಗುತ್ತೆ ಯಾಕಂದ್ರೆ ನೆಟ್ವರ್ಕ್ ಸ್ಪೀಡಾಗಿದ್ದರೆ ಸ್ವಲ್ಪ ಬೇಗ ಬರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಓಕೆನ ನೆಕ್ಸ್ಟ್ ಈ ರೀತಿ ಲಿಂಕ್ ಓಪನ್ ಆಗುತ್ತೆ ಒಂದು ಸ್ವಲ್ಪ ತ್ಯಾಡ್ ಬನ್ನಿ ಸ್ವಲ್ಪ ಸೆಕೆಂಡ್ಸ್ ಓಡ್ತದೆ ಕಾಣಿಸಿಲ್ಲ ಅದು ಪೂರ್ತಿ ನೀವು 0 ಗಂಟೆ ಕಾಯಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಕ್ರಿಯೇಟ್ ಟು ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ನಮಗೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಅಂತ ಒಂದು ಬ್ಯಾಕ್ ಬನ್ನಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ ಬರುತ್ತೆ ಸೊ ಓಕೆ ನೋಡ್ತಿರೋದು ಮೇಲೆ ಮೋಡ್ ಫುಲ್ ಡೌನ್ಲೋಡಿಂಗ್ ಆಗ್ತಿದೆ ಸೊ ಅದನ್ನು ಪೂರ್ತಿ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ನಾವು ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕು ಸೊ ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಂಬನ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಮೋಡ್ ಡೌನ್ಲೋಡ್ ಲಿಂಕ್ ತಗಡೆ ಕೊಂಬನ್ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಚಾನಲ್ ಓಪನ್ ಆಗುತ್ತೆ ಅವರ ಅದೇ ಚಾನಲ್ಲೇ ಸೊ ಇನ್ನೊಂದು ವಿಡಿಯೋ ಓಪನ್ ಆಗುತ್ತೆ ಸೊ ಈ ಒಂದು ಲಿವರಿ ಕೂಡ ಪಾಸ್ವರ್ಡ್ ಇರುವಂಥದ್ದು ಇಲ್ಲಿ ಪಾಸ್ವರ್ಡ್ ಕೆಲವಷ್ಟು ಜಾಸ್ತಿ ಬರುತ್ತೆ ನಿಮ್ಮ ಕೊಂಬನ್ ಲಿವರಿ ಪಾಸ್ವರ್ಡ್ ಯಾವುದಪ್ಪ ಅಂತಂದರೆ ಸೊ 3:13 ಬರುತ್ತೆ ಕೊಂಬನ್ ಲಿವರಿ ಪಾಸ್ವರ್ಡು 3:13 ಬರುತ್ತೆ ಪಾಸ್ವರ್ಡ್ ಕಂಫ್ಯೂಸ್ ಮಾಡ್ಕೋಬೇಡಿ ಹೇಳ್ತಾ ಇದೆಯಲ್ಲ 3:13 ಪಾಸ್ವರ್ಡ್ ಬರುತ್ತೆ ಸೊ ಕೊಂಬನ್ ಲಿವರಿನೇ ಪಾಸ್ವರ್ಡ್ ಅದ್ಬೇಕನ ಸೊ ಆ ಪಾಸ್ವರ್ಡ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೆಕ್ಸ್ಟ್ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡಿ ತಡ ಮೋರ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಗೆ ಹಲವಾರು ಲಿಂಕ್ ಎಲ್ಲ ಸಿಗುತ್ತೆ ಇಲ್ಲಿ ಕೊಂಬನ್ ಲಿವರಿ ಹುಡ್ಕಾಡ್ಬೇಕಾಗುತ್ತೆ ಇಲ್ಲಿ ಕೊಂಬನ್ ಅಂತ ಕಾಣಿಸಿ ಆರ ಮಾರ್ಕ್ ಆಗ್ತಾಯಿಲ್ಲ ಸೊ ಇಲ್ಲಿ ನಾನು ಸೇರ್ ಮೋಡ್ಸ್ ಲಿಂಕ್ ಇದೆ ಆರ ಮಾರ್ಕ್ ಆಗ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ ಸೇಮ್ ಅದೇ ಥರ ಲಿಂಕ್ ಓಪನ್ ಮತ್ತು ಮೋರ್ ಡೌನ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಪ್ಲೀಸ್ ವೇಟ್ ಅಂತ ಬರುತ್ತೆ ಸೊ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ ನೆಕ್ಸ್ಟ್ ನಮಗೆ ಇಲ್ಲಿ ಕ್ರಿಯೇಟ್ ಟು ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟಾಗಿ ಬಂತಂದರೆ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ನಮಗೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ ಸೊ ಮತ್ತೆ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟಾಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಾ ಇರುತ್ತೆ ಸೊ ನೋಡ್ತಿರಬಹುದು ನಮ್ಮ ಲಿವರಿ ಕೂಡ ಡೌನ್ಲೋಡಿಂಗ್ ಆಗ್ತದೆ ಕಾಣಿಸಿಲ್ಲ ಸೊ ಎರಡು ಫೈಲ್ ಕೂಡ ಕರೆಕ್ಟಾಗಿ ಡೌನ್ಲೋಡ್ ಮಾಡಿ ಮೋಡು ಮತ್ತು ಲಿವರಿ ಎರಡು ಕೂಡ ಕರೆಕ್ಟಾಗಿ ಡೌನ್ಲೋಡ್ ಮಾಡಿದ ತಕ್ಷಣ ಇವಾಗ ನೀವು ಜಡ ಥರ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜಿಗೆ ಬರ್ತೀವಿ ಇಲ್ಲಿ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತಿರುತ್ತೆ ಹೋಮ್ ಪೇಜಲ್ಲಿ ಹುಡುಕಾಡ್ಬಿಟ್ಟು ಸೊ ಡೌನ್ಲೋಡ್ ಫೋಲ್ಡರ್ ಎಲ್ಲಿದೆ ಅಂದ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಯಾಕಂದರೆ ಆರ ಮಾರ್ಕ್ ಆಗ್ತಾ ಇಲ್ಲ ಅದನ್ನು ಓಪನ್ ಮಾಡಿ ನೆಕ್ಸ್ಟ್ ನಮಗೆ ಮೇಲೆ ಸರ್ಚ್ ಪಕ್ಕ 3 ಚುಕ್ಕೆ 3 ಲೈನ್ ಕಾಣಿಸ್ತದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಡೇಟ್ ಅಂತ ಕಾಣಿಸ್ತಿಲ್ಲ ಸೊ ಡೇಟ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಇವತ್ತಿನ ಡೇಟಿಗೆ ಲಾಸ್ಟಿಗೆ ಸೇವ್ ಬರುತ್ತೆ ಲಾಸ್ಟಿಗೆ ಬನ್ನಿ ಇಲ್ಲಿ ನೋಡ್ತಿರಬಹುದು ನಮ್ಮ ಕೊಂಬನ್ ಲಿವರಿ ಕೂಡ ಸೇವ್ ಆಗಿದೆ ನೆಕ್ಸ್ಟ್ ನಮ್ಮ ಬಸ್ ಯಾವುದಪ್ಪ ಕೊಂಬನ್ ಬಸ್ ಅಂದರೆ ಅಲ್ಲಿ ನೋಡ್ತಾ ದ ಜಡಾನ್ ಅಂತ ಕಾಣ್ತಿಲ್ಲ ಅದು ನಮ್ಮ ಬಸ್ ಮೋಡ್ ಫೈಲ್ ಇರುತ್ತೆ ಆ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆರೆಂಜ್ ಕಲರ್ ನೆಕ್ಸ್ಟ್ ಎಕ್ಸ್ಟ್ರಾ ಟಿಯರ್ ಅಂತ ಬರುತ್ತೆ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕನ ನೆಕ್ಸ್ಟು ಪಾಸ್ವರ್ಡ್ ಕೇಳುತ್ತೆ ಸೊ ಬಸ್ ಮೋಡು ಪಾಸ್ವರ್ಡ್ ಬೇರೆ ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಹೇಳ್ತಿನಲ್ಲ ಸೊ ಬಸ್ ಮೋಡ್ ಪಾಸ್ವರ್ಡು ಸೊ ಆ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಮತ್ತು ಲಿವರಿ ಪಾಸ್ವರ್ಡು ಮತ್ತು ಬಸ್ ಮೋಡ್ ಪಾಸ್ವರ್ಡ್ ಎರಡು ಕೂಡ ಕಂಫ್ಯೂಸ್ ಮಾಡ್ಕೋಬೇಡಿ ನಾನು ಸ್ಟಾರ್ಟಿಂಗ್ ಮೋಡ್ ಡೌನ್ಲೋಡ್ ಪಾಸ್ವರ್ಡ್ ಹೇಳ್ತಿನಲ್ಲ ಸೊ ಆ ಒಂದು ಪಾಸ್ವರ್ಡು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಕರೆಕ್ಟಾಗಿ ಆ ಒಂದು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಕರೆಕ್ಟಾಗಿ ಪಾಸ್ವರ್ಡ್ ಹಾಕಿ ಎಲ್ಲ ಕ್ಯಾಪಿಟಲ್ ಅಲ್ಲಿ ನೆಕ್ಸ್ಟ್ ಓಕೆ ಅಂತ
ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇದು ಕೂಡ ಪಾಸ್ವರ್ಡ್ ಕೇಳುತ್ತೆ. ಸೊ ಲಿವರಿ ಪಾಸ್ವರ್ಡ್ ಬೇರೆ. ಸೊ ಯಾವಾಗಲೇ ಹೇಳಿದ್ನಲ್ಲ 3:13 ಪಾಸ್ವರ್ಡ್ ಬರುತ್ತೆ ಅವ್ರು ಹಿಡಿದಂತ ಆ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿ ಓಕೆ ಕೊಡಿ. ಓಕೆ ಕೊಟ್ಟು ಇಮಿಡಿಯೇಟ್ಲಿ ಎರಡು ಫೈಲ್ ಕೂಡ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಮೇಲೆ ಸೇವ್ ಆಗಿದೆ ನೋಡ್ತಿರಬಹುದು. ಒಂದು ನಮ್ಮ ಬಸ್ ಮೋಡ್ ಫೈಲ್ ವೈಟ್ ಇದೆಲ್ಲ. ಸೊ ಇದು ನಮ್ಮ ಬಸ್ ಮೋಡ್ ಲಿವರಿ ಫೋಟೋ ಮೇಲೆ ಸೇವ್ ಆಗಿದೆ. ಅದನ್ನಷ್ಟೇ ಬಿಟ್ಬಿಡಿ. ವೈಟ್ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಸೊ ತಡೆ ಕಟ್ ಅಂತ ಬರುತ್ತೆ ಸೇವ್ಟಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇಲ್ಲಿ ಓಮ್ ಪೇಜಲ್ಲಿ ಬಸ್ಸಿಡ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಅದೆಲ್ಲದರ ಇರುತ್ತೆ ನೀಟಾಗಿ ಹುಡುಕಾಡ್ಬಿಟ್ಟು. ಸೊ ಬಸ್ಸಿಡ್ ಫೋಲ್ಡರ್ ಎಲ್ಲಿದೆ ಅಂದ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಬೇಕಾನ ನೆಕ್ಸ್ಟ್ ಮೋಡ್ಸ್ ಅಂತ ಬರುತ್ತೆ. ಸೊ ಮೋಡ್ಸ್ ಫೋಲ್ಡರ್ನ ಹುಡುಕಾಡ್ ಓಪನ್ ಮಾಡಿ ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ರಟ್ ಪಾಡ್ತಾರೆ ಸಿಮಿಲರ್ ಇದೆ ಪೇಸ್ಟು. ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೊ ನಮ್ಮ ಗೇಮಲ್ಲಿ ಇವಾಗ ಕೊಂಬನ್ ಬಸ್ ಆ್ಯಡ್ ಆಗಿದೆ. ಸೊ ನಿಮ್ಮ ಗೇಮ್ನ ಓಪನ್ ಮಾಡಿ ಗೇಮಲ್ಲಿ ಎಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ಓಕೆನ ಸೊ ಗೇಮ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಕೊಂಬನ್ ಬಸ್ ಎಲ್ಲಿ ಬಂದಿದೆಪ್ಪ ಚೆಕ್ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣ್ತಿಲ್ಲ. ಸೊ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಆ ಸೈಡು ಮತ್ತು ಈ ಸೈಡ್ ಎರಡು ಆರಾಮ್ ಮಾರ್ಕ್ ಕಾಣ್ತಿಲ್ಲ. ಸೊ ನೀವು ಯಾವುದಾದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಬೇಕಾನ ಸೊ ನಿಮ್ಮ ಕೊಂಬನ್ ಬಸ್ ಬರಗಂಟ ಕ್ಲಿಕ್ ಮಾಡ್ತಿರ್ಬೇಕಾಗುತ್ತೆ. ಸೊ ನೀವು ಯಾವುದ್ಯಾವುದು ಗೇಮಲ್ಲಿ ಆ್ಯಡ್ ಮಾಡಿದ್ರೆ ಸೊ ಅದೆಲ್ಲ ಕೂಡ ತೋರಿಸ್ತಾ ಇರುತ್ತೆ. ಸೊ ನಿಮ್ಮ ಕೊಂಬನ್ ಬಸ್ ಬರಗಂಟ ಕ್ಲಿಕ್ ಮಾಡ್ತಾ ಇರಿ. ಓಕೆ ನೋಡ್ತಿರೋ ನಮ್ಮ ಕೊಂಬನ್ ಬಸ್ ಬಂದಿರುವಂಥ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ. ಇದಕ್ಕೆ ನಾವು ಲಿವರಿ ಕೂಡ ಆ್ಯಡ್ ಮಾಡಬೇಕು. ಕೊಂಬನ್ ಲಿವರಿ ಡೌನ್ಲೋಡ್ ಮಾಡಿದ್ವಲ್ಲ ಸೊ ಅದು ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಆಟೋಮೆಟಿಕ್. ಸೊ ಅದನ್ನು ನಾವು ಆ್ಯಡ್ ಮಾಡ್ಬೇಕಂದ್ರೆ ತರ್ಡ್ ಯೂಸ್ ಅಂತ ಕಾಣ್ತಿಲ್ಲ. ಸೊ ಯೂಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಸ್ ಅಂತ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಾಂಗ್ ಸಿಂಬಲ್ ಬೇಕಂತಾರೆ ಚಿಕ್ಕ ಚುಕ್ಕ ಇದೆಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿಲ್ಲ ಒಂದು ಬ್ರೌಸ್ ಲಿವರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ. ಸೊ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೆಕ್ಸ್ಟ್ ಮೇಲೆ 3 lines ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕೊಂಬನ್ ಲಿವರಿ ಇಲ್ಲಿ ಬಂದಿರುತ್ತೆ ಕಾಣಿಸ್ತಿಲ್ಲ ಅಲ್ಲಿ ಎಲ್ಲಾದರೂ ಬಂದಿರುತ್ತೆ. ಹುಡುಕಾಡ್ಬಿಟ್ಟು ಆ ಫೋಟೋ ಮೇಲೆ ಸಿಂಪಲಾಗಿ ಒಂದು ಕ್ಲಿಕ್ ಮಾಡಿದ್ರೆ ನಮ್ಮ ಬಸ್ಗೆ ಬಂದುಬಿಟ್ಟು ಕೊಂಬನ್ ಲಿವರಿ ಅಪ್ಲೈ ಆಗುತ್ತೆ ನೋಡ್ತಿರಬಹುದು. ಇದನ್ನು ಪರ್ಮನೆಂಟಾಗಿ ಅಪ್ಲೈ ಆಗಿಲ್ಲ. ಪರ್ಮನೆಂಟಾಗಿ ಅಪ್ಲೈ ಆಗಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತಿದೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿ ಬೇಕಾದ್ರೂ ಕೂಡಿ ಫ್ರೀ ಬೇಕಾದ್ರೂ ಕೂಡಿ ಯಾವುದಾದ್ರೂ ಕೂಡಿ ನಡೆಯುತ್ತೆ ನೋಡ್ತಿರಬಹುದು. ನಮ್ಮ ಬಸ್ಗೆ ಬಂದುಬಿಟ್ಟು ಅಪ್ಲೈ ಆಗಿದೆ. ನೆಕ್ಸ್ಟ್ ಮೇಲೆ ಬ್ಲೂ ಕಲರ್ ಇದೆಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ಕೊಂಬನ್ ಲಿವರಿ ಬಸ್ ಎರಡು ಕೂಡ ಓಮ್ ಪೇಜಲ್ಲಿ ಇರುತ್ತೆ ಆರಾಮಾಗಿ. ಸೊ ನೀವು ಇಲ್ಲಿ ಫ್ರೀ ಮೋಡು ಕೆರಿಯರ್ ಮೋಡು ಎಲ್ಲ ಕೂಡ ಆರಾಮಾಗಿ ಪ್ಲೇ ಮಾಡೋದು. ಓಕೆ ಗುರು ನೋಡಿದ್ರಲ್ಲ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಕೊಂಬನ್ ಬಸ್ನ ಡೌನ್ಲೋಡ್ ಮಾಡೋದಂತ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ಕೊನೆಯವರು ಕೂಡ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.